ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇ ಮಾಮ್ಸ್, ನನ್ಗೊಂದ್ ವಿಷಯ ಅರ್ಥ ಆಗ್ತಿಲ್ಲ ಮಾಮ್ಸ್. ಏನೋ ಮನೆ ಎಲ್ಲ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಬಿಟ್ಟು ಯಾಕೆ ಈ ಮೈನ್ ಬಾಗಿಲ್ನ ಮಾತ್ರ ಪೆಂಡಿಂಗ್ ಅಲ್ಲೇ ಇಟ್ಬಿಟ್ರಿ? ನೀನೇನು ಕೆಲಸ ಮಾಡದೆ ಬಿದ್ದಿರ್ತೀಯಲ್ಲಪ್ಪ, ಅದಕ್ಕೆ ನಿನ್ಗೊಂಚೂರು ಕೆಲಸ ಕೊಡೋಣ ಅಂತ. ಇವಾಗ ತಾವೇನ್ ಮಾಡ್ತಿದ್ದೀರ? ಹಬ್ಬದ ದಿನ ಬಾಯಿಗೆ ಬಂದಂಗ್ ಬಯಸ್ಕೊಬಿಡ, ಸುಮ್ನೆ ನಿಂತ್ಕೋ, ಕೊಡ ಇಲ್ಲಿ. ಮಾಮ ನೀಟಾಗ ಹಾಕ್ ಮಾಮ, ಇನ್ನೂ ಎಷ್ಟು ಬೇಕು ಮಾಮ. ಮಾಮ ನಂಗೊಂದು ಡೌಟು, ಈ ಮಾವಿನ ಎಳೆಲೆ ಯಾಕೆ ತೋರಣ ಕಟ್ತಾರೆ? ಹೇಳ್ತಿದ್ದೆ, ನನಗೂ ಗೊತ್ತಿಲ್ಲ, ತಿಳ್ಕೊಂಡ್ಮೇಲೆ ಹೇಳ್ತೀನಿ. ನನಗೆ ಗೊತ್ತು, ನಿಂಗೇನು ಗೊತ್ತಿಲ್ಲ ಅಂತ. ತಗೊಳ್ಳಿ ಆಯ್ತು, ಬೇರೆ ಏನಾದ್ರು ಕೆಲಸ ಇದೆಯಾ? ಟೊಮೆಟೊ ಏನಿಲ್ಲ, ನೀನು ಸುಮ್ಮನೆ ಕುತ್ಕೋ ಸಾಕು. ಸರಿ ಅದಕ್ಕೆ ಅಕ್ಕ ಒಂದು ಐಡಿಯಾ, ಇವತ್ತು ಬೆಳಗ್ಗೆ ನೀವು ಅನಗ ಫುಡ್ ಹೆಸರಲ್ಲಿ ಒಂದು ಪೇಜ್ ಕ್ರಿಯೇಟ್ ಮಾಡಿ. ಹೌದಾ? ಹ್ಮ್ ಅಕ್ಕ, ಇವತ್ತು ಹೇಗಿದ್ರು ನೀವು ಒಬ್ಬಟ್ಟು ಮಾಡ್ತೀರಾ ಅಲ್ವಾ? ಹ್ಮ್, ಮತ್ತೆ ಎಲ್ರೂ ಮಾಡೋ ತರ ನಾರ್ಮಲ್ ಒಬ್ಬಟ್ಟು ಅಲ್ಲಮ್ಮ, ವೆರೈಟಿ ವೆರೈಟಿ ಒಬ್ಬಟ್ಟು. ಅದಕ್ಕೇನ ಮೇಡಮ್ ಅವರು ಬೆಳಗ್ಗೆನೆ ಬೇಗ ಎದ್ದು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದು. ಸರಿ ಅಕ್ಕ, ಹಾಗಿದ್ರೆ ನೀವು ಮಾಡೋ ಒಬ್ಬಟ್ಟನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬಿಡೋಣ. ಈಗ್ಲ ಏ ಬೇಡ ಕಣೆ, ಸುಮ್ನೆ ಇರ. ಏ ಏನು ಆಗಲ್ಲ ಅಕ್ಕ, ಪ್ಲೀಸ್. ಅಯ್ಯೋ ಬೇಡಪ್ಪ, ಆಮೇಲೆ ಅವ್ರಿಗೆ ಇಷ್ಟ ಆಗದೆ ಇದ್ರೆ ಬೈದು ಬೈದು ಕಮೆಂಟ್ಸ್ಗಳು ಹಾಕ್ಬಿಡ್ತಾರೆ, ನಂಗೆ ಭಯ ಆಗುತ್ತೆ. ಅಕ್ಕ ಯಾರು ಏನ್ ಮಾತಾಡಿದ್ರೆ ನಮ್ಗೇನು, ನಾವ್ ಹೇಗಿರ್ಬೇಕೋ ಹಾಗೆ ಇರ್ಬೇಕು. ಇನ್ನೊಬ್ರಿಗೆ ಇಷ್ಟ ಆಗ್ಬೇಕು ಅಂತ ನಾವ್ ಸುಂದರವಾಗಿರ್ಬೇಕು, ಓದಿರ್ಬೇಕು, ಆಸ್ತಿ ಇರ್ಬೇಕು, ಅವೆಲ್ಲ ಏನು ಇಲ್ಲ ಅಕ್ಕ. ನೋಡಿ, ನಾವ್ ಮಾತಾಡೋ ರೀತಿ ನೀತಿ ಚೆನ್ನಾಗಿರ್ಬೇಕು, ಅದ್ ಆಲ್ರೆಡಿ ನಿಮ್ಗಿದೆ. ಸೊ ಈಗ ನೀವೇನು ಹೆದರ್ಕೊಳ್ದೆ ಧೈರ್ಯವಾಗಿ ನೀವ್ ಮಾಡ್ತಿರೋ ರೆಸಿಪಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ, ನಾನು ಅದನ್ನ ವಿಡಿಯೋ ಮಾಡ್ತೀನಿ, ಸರಿನಾ? ಅಲ್ಲ ಕಣೆ, ಜನನಿ ಅದು ಅನಗ ಮಾಡು, ಏನು ಆಗಲ್ಲ. ಸರಿ, ಗುಡ್ ಗುಡ್, ಇದು ಅಕ್ಕ ಅಂದ್ರೆ. ಸರಿ, ನೀವು ಸ್ಟಾರ್ಟ್ ಮಾಡಿ, ನಾನು ವಿಡಿಯೋ ಮಾಡ್ತೀನಿ. ಅಕ್ಕ ಮೊದಲು ನಿಮ್ ಹೆಸರು ಹೇಳ್ಬೇಕು, ಆಮೇಲೆ ನೀವು ಮಾಡ್ತಾ ಇರೋ ಡಿಶ್ ಹೆಸರು ಎಲ್ಲ ಹೇಳ್ಬೇಕು. ಓಕೆ? ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ. ಏ ಸೂಪರ್ ಆಗಿ ಕಾಣಿಸಿದ್ಯಾ, ಮಾಡೇ ಬೇಗ ಹೇಳು. ರೆಡಿ ಅಕ್ಕ? ಓಕೆ ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ, ನಾನಿವತ್ತು ಒಬ್ಬಟ್ಟು ಮಾಡ್ತಾ ಇದ್ದೀನಿ.